वक्रतुंड महाकाय। ಇವತ್ತು ನಮ್ಮ ವಾಹಿನಿಗೆ ಕರ್ನಾಟಕದ ಹೆಮ್ಮೆಯ ಪುತ್ರಿ ಮಿಸಸ್ ಇಂಡಿಯಾ ಸೌತ್ 2017 ಶಾಲಿನಿ ಚಂದ್ರಶೇಖರ್ ಅವರು ಬಂದಿದ್ದಾರೆ. ವೆಲ್ಕಮ್. ಶಾಲಿನಿ ಅವರೇ, ತಮ್ಮ ಬಾಲ್ಯದ ದಿನ ಕುರಿತು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಬಾಲ್ಯದ ದಿನ ಅಂದ್ರೆ 3/4 ಮುಕ್ಕಾಲು ಭಾಗ ನನ್ನ ಚೈಲ್ಡ್ಹುಡ್ ಏನಿದೆ ನಾನು ನಮ್ಮಣ್ಣ ಕಿತ್ತಾಡ್ಕೊಂಡೇ ಕಳೆದಿದ್ದೀನಿ. ಹುಟ್ಟಿರೋದು ಚೆನ್ನೈಯಲ್ಲಿ, ಬೆಳೆದಿರೋದು ಎಲ್ಲ ಬೆಂಗಳೂರಲ್ಲೇ. ಅಂದರೆ ನಮ್ಮ ತಾಯಿ ಮೂಲತಃ ಚೆನ್ನೈಯವರು, ನಮ್ಮ ತಂದೆ ಬೆಂಗಳೂರವರು, ನನ್ನ ಮಾತೃಭಾಷೆ ತೆಲುಗು. ನಮ್ಮನೇಲಿ ನಾವು 4 ಜನ, ನಾನು, ನಮ್ಮಣ್ಣ, ನಮ್ಮ ತಂದೆ, ತಾಯಿ. ಸೊ ನಮ್ಮ ಪುಟ್ಟ ಸಂಸಾರದಲ್ಲಿ ಬೆಳೆದಿರೋದು. ತಮ್ಮ ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರು ನಗರದಲ್ಲೇ? ಇಲ್ಲ, ಪ್ರತಿಯೊಂದು ಇಲ್ಲ, ಹುಟ್ಟಿರೋದು ಮಾತ್ರ ಅಲ್ಲಿ, ಯಾಕೆಂದರೆ ನಮ್ಮ ತಾಯಿ ಮೂಲತಃ ಅಲ್ಲಿ. ಚೆನ್ನೈನವರು? ಚೆನ್ನೈನವರು. ಬೆಂಗಳೂರಿನಲ್ಲಿ ಎಲ್ಲಿ ಎಲ್ಲಿ ತಮ್ಮ ವಿದ್ಯಾಭ್ಯಾಸ ನಡೆಯಿತು? ಬೆಂಗಳೂರಲ್ಲಿ ಎಲ್ಲ ರಾಜಾಜಿನಗರ, ನಾನು ಬೆಳೆದಿರೋದೆಲ್ಲ ರಾಜಾಜಿನಗರ ಇದೇ ಲೊಕೇಶನ್ ಅಲ್ಲಿ. ಬಿಜೆಪಿ ಈಸ್ಟ್ ವೆಸ್ಟ್ ಸ್ಕೂಲಲ್ಲಿ ಎಲ್ ಕೆ ಜಿಯಿಂದ 10th standard ತನಕ ಅಲ್ಲಿ ಹೋಗಿದ್ದೆ. ಪಿ ಯು ಸಿಗೆ ಶೇಷಾದ್ರಿಪುರಂ ಕಾಲೇಜ್. ಶೇಷಾದ್ರಿಪುರಂ ಕಾಲೇಜ್. ನಿಮ್ಮ ಶಾಲಾ ದಿನಗಳಲ್ಲಿ ತಾವು ಯಾವ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ರಿ? ಸ್ಪೋರ್ಟ್ಸಲ್ಲಿ ಯಾವಾಗಲೂ ಫಸ್ಟ್ ಇದ್ದೆ. ರನ್ನಿಂಗು, ಸ್ಕಿಪ್ಪಿಂಗ್ ಇದೆಲ್ಲ ತುಂಬ ಮಾಡ್ತಾ ಇದ್ದೆ. ಮತ್ತು ಫೈಟಿಂಗಲ್ಲಿ ತುಂಬ ಮುಂದೆ. ಓಹೋ, ತುಂಬ ಕಿತ್ತಾಡ್ತ. ತಾವು ಟಾಮ್ ಬಾಯ್ ರೀತಿ ಇದ್ದಂತ? ಟಾಮ್ ಬಾಯ್ ಅಂತ ಅಲ್ಲ, ಯಾರಿಗೂ ಬಿಡ್ತಾ ಇರಲಿಲ್ಲ. ಅಂದರೆ ನನ್ಗೆ ಯಾರು ಎಂದ್ರೆ ಹೇಳಿದ್ರೆ ಬಿಡ್ತಾ ಇರಲಿಲ್ಲ. ಸೊ ತುಂಬ ಜಗಳ ಆಡ್ತಾ ಇದ್ದೆ ಹುಡುಗರ ಹತ್ರ ಇರ್ಬೋದು. ಹುಡುಗರ ಹತ್ರನೇ ಜಾಸ್ತಿ ಕಿತ್ತಾಡಿರೋದು ಹುಡುಗಿಯರ. ಮತ್ತು ಡಿಬೇಟ್ಸ್ ತುಂಬ ಮಾಡ್ತಾ ಇದ್ದೆ. ನ್ಯಾಷನಲ್ ಲೆವೆಲ್ ಡಿಬೇಟರ್ ನಾನು ಸ್ಕೂಲ್ ಡೇಸಲ್ಲಿ. ಚರ್ಚಾ ಸ್ಪರ್ಧೆಗಳಲ್ಲಿ ತಾವು ಭಾಗವಹಿಸ್ತಾ ಇದ್ರಿ? ಸ್ಕೂಲ್ ಡೇಸ್ ಅಂದಾನೆ ನಾನು ನ್ಯಾಷನಲ್ ಲೆವೆಲ್ಗೆ ಇದ್ದೆ. ಡೆಲ್ಲಿ ತನಕ ಹೋಗಿ ಡಿಬೇಟ್ ಮಾಡ್ಕೊಂಡಿದ್ದೀರ. ತಮ್ಮ ಕಾಲೇಜು ದಿನಗಳಿಗೆ ಬಂದಾಗ ತಾವು ಕಾನೂನು ಪದವಿದ್ದಾರೆ, ಆ ಕಾನೂನು ಪದವಿಯನ್ನು ಪಡೆಯುವಂತಹ ಶಿಕ್ಷಣ ಯಾವ ರೀತಿ ತಮ್ಮ ಅನುಭವ? ನಿಜ ಹೇಳಬೇಕಂದ್ರೆ ಈ ಕಾನೂನು ಪದವಿ ಪಡೆಯೋಕ್ಕೆ ಪ್ರೋತ್ಸಾಹ ನಮ್ಮ ತಂದೆ. ನಮ್ಮ ತಂದೆ ವಕೀಲರು. ಸೊ ಅವ್ರನ್ನೇ ನೋಡಿ ನೋಡಿ ಬೆಳೆದು ಆ ಕರಿ ಕೋರ್ಟ್ ಮೇಲೆ ಒಂದು ಒಂಥರ ಪ್ರೀತಿ ಬಂದಿದೆ. ಪ್ರೀತಿ ಬಂದಿತ್ತು. ಆ ಪ್ರೀತಿ, ಒಂದು ಮರ್ಯಾದೆ, ಆ ಥರ ಒಂದು ಒಂದು ಒಳ್ಳೆ ದೃಷ್ಟಿಯಿಂದ ಅದನ್ನು ನೋಡಿ ಸೊ ಲಾ ಮಾಡಬೇಕು ಅಂತ. ಆಲ್ದೋ ನಂದು 10th ಸ್ಟೇಟ್ ಟಾಪರ್ ನಾನು, 94% ನಾನು 10th ಆ್ಯಂಡ್ ಕಪಲ್ ಆಫ್ ಸಬ್ಜೆಕ್ಟ್, 2 ಸಬ್ಜೆಕ್ಟಲ್ಲಿ ನಾನು ಸ್ಟೇಟ್ ಟಾಪರ್ ಆಗಿದ್ದೆ. ತುಂಬ ನ್ಯೂಸ್ ಪೇಪರ್ಸಲ್ಲಿ ಆದರೂ ನನಗೆ ಕಾನೂನು ವಿದ್ಯಾಭ್ಯಾಸ. ನಮ್ಮ ತಾಯಿಯವ್ರಿಗೆ ನಾನು ವೈದ್ಯಕೀಯ ವಿದ್ಯಾಭ್ಯಾಸ ಮಾಡಬೇಕಂತ ತುಂಬ ಆಸಕ್ತಿ ಇತ್ತು, ಬಟ್ ನನಗೆ ಕಾನೂನೇ ಮಾಡಬೇಕಿತ್ತು. ಸೊ ಹಾಗಾಗಿ ಯೂನಿವರ್ಸಿಟಿ ಲಾ ಕಾಲೇಜ್, ಅವಾಗ ಟಾಪ್ 2 ಇನ್ ಇಂಡಿಯಾ, ನೆಕ್ಸ್ಟು ನ್ಯಾಷನಲ್ ಲಾ ಸ್ಕೂಲ್ ಮೈಸೂರು ಬ್ಯಾಂಕ್ ಹತ್ರ. ಸೊ ಅವಾಗಿದ್ದಾಗ ಮೈಸೂರು ಬ್ಯಾಂಕ್, ಈಗ ನಾಗರಭಾವಿ ಕ್ಷೇತ್ರ. ಸೊ ಅಲ್ಲೇ ಓದಿದ್ದೆ ನಾನು 5 ವರ್ಷ BA LLB. ಮತ್ತು 2 ಸಬ್ಜೆಕ್ಟಲ್ಲಿ ಗೋಲ್ಡ್ ಮೆಡಲ್, ಚಿನ್ನದ ಪದಕ ಬಂದಿದೆ. ತಾವು ಬೆಂಗಳೂರು ವಿಶ್ವವಿದ್ಯಾಲಯದ ಚಿನ್ನದ ಪದಕನ ಪಡೆದಿದ್ದೀರಾ? ನಾನು ಪುರಸ್ಕಾರಗಳು ನನಗೆ ಒಂಥರ ಬರ್ತಾನೆ ಇತ್ತು. ಅಂದರೆ ನನಗೆ 12th standard ಇದ್ದಾಗ ನನಗೆ ಹೈಯೆಸ್ಟ್ ಮಾರ್ಕ್ ತೊಗೊಂಡಿದ್ದೆ 10th ಟ್ವೆಲ್ತಲ್ಲಿ ಅಂತ ಪ್ರತಿಭಾ ಪುರಸ್ಕಾರ ಅಂತ ಅವಾರ್ಡ್ ಕೊಟ್ಟಿದ್ದೆ. ಪ್ರತಿಭಾ ಪುರಸ್ಕಾರ ಆದಮೇಲೆ ಚಿನ್ನದ ಪದಕ ಬಂದಿದೆ. ಚಿನ್ನದ ಪದಕ ಬಂದಿದೆ. ಸೊ ಹ್ಯೂಮನ್ ರೈಟ್ಸ್ ಮತ್ತು ಲೇಬರ್ ಲಾ, ಮಾನವ ಹಕ್ಕು ಮತ್ತು ಲೇಬರ್ ಲಾ ಅಲ್ಲಿ ನಾನು ಚಿನ್ನದ ಪದಕ ಬಂದಿದ್ದೆ 2 ಸಬ್ಜೆಕ್ಟ್. ಶಾಲಿನಿ ಅವರೇ, ನಮ್ಮ ಭಾರತ ದೇಶದಲ್ಲಿ ಈಗಲೂ ಸಹ ಏನೇ ಒಂದು ತಂತ್ರಜ್ಞಾನ ವಿಜ್ಞಾನ ಮುಂದುವರೆದಿದ್ರೂ ಸಹ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಈಗಲೂ ಕೂಡ ಅದನ್ನು ಅಷ್ಟೊಂದು ಪ್ರಾಮುಖ್ಯತೆ ಕೊಡೋದಿಲ್ಲ. ಈಗಲೂ ಕೂಡ ನಮ್ಮ ನಗರ ಪ್ರದೇಶದಲ್ಲಿ ಆಗಿರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಆಗ್ಬೋದು, ಅದನ್ನು ನಾವೀಗಲೂ ನೋಡ್ತಾ ಇದ್ದೇವೆ. ನಿಮ್ಮ ಈ ಶಿಕ್ಷಣ, ಈ ಸಾಧನೆಗೆ ನಿಮ್ಮ ತಂದೆ ತಾಯಿಯವರ ಕೊಡುಗೆ ಏನು, ಅವರ ಪ್ರೋತ್ಸಾಹ ಏನು? ನಮ್ಮ ತಂದೆ ತಾಯಿ ಇಲ್ಲದೆ ಇವತ್ತು ತಂದೆ ತಾಯಿ ಅಂತ ಮಾತಾಡ್ಬೇಕಂದ್ರೆ ನನಗೆ ಇಬ್ಬರು ತಂದೆ ಇಬ್ಬರು ತಾಯಿ ಇದ್ದಾರೆ. ಸದ್ಯಕ್ಕೆ ಇವತ್ತು ನಾನು ಏನು ಸಾಧನೆ ಮಾಡಿದ್ದೀನಿ, ಇವತ್ತು ನಿಮ್ಮ ಹತ್ರ ಬಂದು ಮಾತಾಡ್ತಾ ಇದ್ದೀನಿ ಅಂದರೆ, ನಮ್ಮ ತಂದೆ ತಾಯಿ ಆದಂಥ ಶ್ರೀ ಚಂದ್ರಶೇಖರ್ನವರು ಮತ್ತು ಶ್ರೀಮತಿ ಸುಗುಣ,
ಇವರು ನನ್ನ ಜೀವನದ ಅಡಿಪಾಯಿ. ಇದೇನಿದೆ ನನ್ನ ಜೀವನದಲ್ಲಿ ಇವತ್ತು ನಾನೇನು ಸಾಧನೆ ಮಾಡ್ತಾ ಇದ್ದೀನಿ, ಇವರು ಇದರಲ್ಲಿ ತುಂಬ ಮುಖ್ಯ ಪಾತ್ರ ವಹಿಸ್ತಿದ್ದಾರೆ. ನಮ್ಮ ತಂದೆ ತಾಯಿಯವರು, ನಮ್ಮ ತಂದೆ ಆಗಿರ್ಬೋದು, ನಮ್ಮ ತಾಯಿ ಆಗಿರ್ಬೋದು, ಯಾವತ್ತೂ ನನಗೆ ಪ್ರೋತ್ಸಾಹ ಮಾಡಿದ್ದಾರೆ, ಅಥವಾ ಇಲ್ಲಮ್ಮ ಇದು ಮಾಡಬೇಡ, ನೀನು ಹೊರಗಡೆ ಹೋಗ್ಬಾರ್ದು ಅಂದರೆ. ಈಗಿನ ತಂದೆ ತಾಯಿಗೆ ನಾನೇನು ಕೇಳ್ಕೊಳ್ಳೋದಂದ್ರೆ, ನಿಮ್ಮ ಮಕ್ಕಳ ಮೇಲೆ ನಂಬಿಕೆ ಇಡಿ. ನಿಮ್ಮ ಮಗಳು ರಾತ್ರಿ ಲೇಟಾಗಿ ಬಂದರು, ನಿಮ್ಮ ಮಗ ರಾತ್ರಿ ಲೇಟಾಗಿ ಬಂದರು, ಅಥವಾ ಅಂದರೆ ಎಲ್ಲರದು ಒಂದು ಜೀವನ ಇರುತ್ತೆ, ಅದನ್ನು ನೀವು ಅವರೇ ದಾರಿಗೆ ಬಿಟ್ಟರೆ ಬರ್ತಾರೆ ಅವರು. ಏನಂದರೆ ಎಲ್ಲರ ಜೀವನ ಒಂದು ಅನುಭವಿಸ್ಬೇಕು. ಸೊ ಅದನ್ನು ನಮ್ಮ ತಂದೆ ತಾಯಿ ನಂಗೆ ಬಿಟ್ಟಿದ್ರು. ನನ್ನ ಮದುವೆ ವಿಷಯದಲ್ಲಿ ನಿಮ್ಮ ನಿಮ್ಮ ತಂದೆ ನಿಮ್ಮ ತಾಯಿ ಇಂದ ನೀವು ಕಲ್ತಿರುವಂತಹ ಬಹಳ ಪ್ರಮುಖ ಗುಣಗಳೇನು? ಅದು ನನ್ನ ಜೀವನದಲ್ಲಿ ನಾನು ಆ ಗುಣಗಳಿಂದನೇ ನಾನು ಸಾಧನೆ ಮಾಡಿದ್ದೀನಿ ಅಂತ ಅವ್ರನ್ನ ನೋಡಿ ನೀವು ಕಲ್ತಿರುವಂತಹ ಗುಣ. ನಮ್ಮ ತಂದೆ ಒಂದು ಪ್ರಮುಖವಾದ ಅವ್ರದ್ದು ಪಾತ್ರ ಏನಂದ್ರೆ, ತಮ್ಮ ತಂದೆಯವರು ವಕೀಲರು ಸಹ ಆಗಿದ್ರು. ಹೌದು, ಅಂದ್ರೆ ಅವರು ರಾತ್ರಿ 2 ಗಂಟೆ ತನಕ ಕೆಲಸ ಮಾಡಿ ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆಗೆ ಕೋರ್ಟ್ ಇದ್ದಾಗ ಮತ್ತೆ 8 ಗಂಟೆಗೆ ಎದ್ದವರು ಮತ್ತೆ ಕೆಲಸ ಮಾಡ್ತಾ ಇದ್ರು. ಸೊ ಅವರಿಂದ ನಾನು ಕಲ್ತಿರೋದೊಂದು ಕ್ವಾಲಿಟಿ ಏನಂದ್ರೆ ಹಾರ್ಡ್ ವರ್ಕಿಂಗ್. ಸೆಕೆಂಡ್, ಜೀವನದಲ್ಲಿ ಒಂದು ಸಾಧಿಸ್ಬೇಕಂದ್ರೆ ಕೆಲವೊಂದು ಕಷ್ಟಪಡ್ಬೇಕಾಗತ್ತೆ. ಸೊ ನೋ ಪೇಯ್ನ್ ನೋ ಗೇನ್ ಅಂತ ಏನು ಹೇಳ್ತಾರಲ್ಲ, ಸೊ ಅದನ್ನ ಅವರು ನಮ್ಮ ತಂದೆ ಇರ್ಬೋದು, ನಮ್ಮ ತಾಯಿ ಇರ್ಬೋದು, ಯಾವತ್ತು ಅವರು ಎಷ್ಟು ಕಷ್ಟ ಇದ್ರು ಒಂದು ಧೈರ್ಯದಿಂದ ಅದನ್ನ ಫೇಸ್ ಮಾಡಿ, ಒಂದು ಸಾಮಾಜಿಕ ವಿಷಯ ಇರ್ಬೋದು, ಯಾವ್ದಾದ್ರು ಇರ್ಬೋದು, ಅವರು ಯಾವಾಗ್ಲೂ ನಂದು ನಮ್ಮ ಅಣ್ಣಂದು ಒಳ್ಳೆ ಒಳ್ಳೆ ನಾವು ಮುಂದೆ ಬರ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಆ ಡೆಡಿಕೇಶನ್, ಹಾರ್ಡ್ ವರ್ಕ್ನ ನೀವು ನಿಮ್ಮ ತಂದೆಯವರ ಸ್ಯಾಕ್ರಿಫೈಸ್ ನಿಮ್ಮ ತಂದೆಯವರಿಂದ ಕಲ್ತಿದ್ದೀರಾ? ನಿಮ್ಮ ಇನ್ನೊಬ್ಬರು ತಂದೆ ತಾಯಿ? ನಾನು ಇನ್ನೊಂದು ತಂದೆ ತಾಯಿ ಅಂದರೆ ನಾನು ನನ್ನ ಅತ್ತೆ ಮಾವನಿಗೆ ನಾನು ತಂದೆ ತಾಯಿ ಥರನೇ ನೋಡಿರೋದು. ನಮ್ಮ ತಂದೆ ತಾಯಿ ನನಗೆ ಮದುವೆ ಮಾಡಿಕೊಟ್ಟು ಅವರು ಮಗಳಾಗಿ ನನಗೆ ಬೇರೆ ಮನೆ ಕಳಿಸ್ದಾಗ ಅವರು ನನಗೆ ಮಗಳ ರೀತಿನೇ ನೋಡಿ, ನಮ್ಮ ಅತ್ತೆ ಇರ್ಬೋದು, ನಮ್ಮ ಮಾವನವರಿರ್ಬೋದು, ನನಗೆ ಅದೇ ರೀತಿ ಪ್ರೋತ್ಸಾಹ ಮಾಡಿ ಇವತ್ತು ನಾನು ಏನು ಸಾಧಿಸಿದ್ದೀನಿ, ನನ್ನ ತಂದೆ ತಾಯಿಗೆ ಎಷ್ಟು ಪಾಲಿದೆಯೋ ಅಷ್ಟೇ ಪಾಲು ನನ್ನ ಅತ್ತೆ ಮಾವನಿಗೆ. ಅವರ ಹೆಸರು ಪ್ರೆಸ್ಸಿ ಸೆರಾವು ಮತ್ತು ಜಾನ್ ಮತಾಯ ಸೆರಾವು. ಅವರು ಕೂಡ ನಿಮಗೆ ಮದುವೆ ಆದ ನಂತರ ಬೆಂಬಲ ಕೊಟ್ಟು ತಮ್ಮ ಸಾಧನೆಯಲ್ಲಿ ಅವರು ಕೂಡ ನಾನು ಬೇರೆ ಧರ್ಮದಿಂದ ಬಂದಿರೋಳು ಅಥವಾ ಆ ಥರದ್ದೆಲ್ಲ ನೋಡಿದೆ. ನಮ್ಮ ಎರಡೂ ಫ್ಯಾಮಿಲಿ ನೀವು ಯಾವ್ದಾರ ಹಬ್ಬದ ದಿನ ಬಂದರೆ ನೀವೇ ಖುಷಿ ಆಗ್ಬಿಡ್ತೀರ. ಅಂದರೆ ನಿಮಗೆ ಯಾರು ಯಾವ ಧರ್ಮದವರು ಅವ್ರು ಏನು ಪಾಲಿಸ್ತಾ ಇದ್ದಾರೆ ಅದು ಇಂಪಾರ್ಟೆಂಟ್ ಅಲ್ಲ. ಮಾನವೀಯತೆ, ಒಂದು ಪ್ರೀತಿ, ಒಂದು ವಿಶ್ವಾಸ, ಒಂದು ಎರಡು ಕುಟುಂಬ ಸೇರಿದಾಗ ಆ ಸಂತೋಷ, ಅದು ತುಂಬ ಇಂಪಾರ್ಟೆಂಟ್. ಶಾಲಿನಿ ಅವರೇ, ನಿಮ್ಮ ವಿದ್ಯಾಭ್ಯಾಸದ ನಂತರ ನಿಮ್ಮ ವೃತ್ತಿ ಆರಂಭದ ದಿನಗಳು? ನಾನು ಶುರು ಮಾಡಿದ್ದು LLB ಆದ ತಕ್ಷಣ ಶುರು ಮಾಡಿದ್ದು HDFCಯಲ್ಲಿ. HDFCಯಲ್ಲಿ 4 ವರ್ಷ ಕೆಲಸ ಮಾಡಿದ್ದು, ಆಮೇಲೆ IBMಅಲ್ಲಿ ಕೆಲಸ ಮಾಡಿದ್ದು, ಅದಾದಮೇಲೆ ಫ್ಯಾಷನ್ ವರ್ಲ್ಡಿಗೆ ಎಂಟರ್ ಆಗಿದ್ದು. ಅಂದರೆ ಇದನ್ನು ಒಂಥರ ಆಸೆ ಪಟ್ಟು ಒಂದು ಏಮಿಂದ ಬಂದಿರೋದಲ್ಲ, ಇದು ಏನೋ ದೇವರು ಕೊಟ್ಟಿರೋದೊಂದು ಅಡಿಷ್ನಲ್ ಬ್ಲೆಸ್ಸಿಂಗ್ ಅಂತಾರಲ್ಲ ಲೈಫಲ್ಲಿ. ನೀವು ನಿಮ್ಮ ಎಜುಕೇಶನ್ ಮುಗಿದ ನಂತರ ಸುಮಾರು 6 ವರ್ಷಗಳ ಕಾಲ ತಾವು ವೃತ್ತಿಯನ್ನು ಮಾಡಿದ್ದೀರಾ, ಆ ನಂತರ ತಾವು ಫ್ಯಾಷನ್ ಜಗತ್ತಿಗೆ ಬಂದಿದ್ದು. ಶಾಲಿನಿ ಅವರೇ, ವಿದ್ಯಾಭ್ಯಾಸ ನಂತರ 4-6 ವರ್ಷ ವೃತ್ತಿ ಜೀವನ, ಮಕ್ಕಳು ಎಲ್ಲ ಆಯಿತು, ಆ ನಂತರ ನೀವು ಫ್ಯಾಷನ್ ಲೋಕಕ್ಕೆ ಬಂದಿರಿ. ಫ್ಯಾಷನ್ ಲೋಕಕ್ಕೆ ಬಂದು ಅತ್ಯುತ್ತಮ ಸ್ಥಾನವನ್ನು ಕೂಡ ಪಡೆದ್ರಿ. ತಾವು ಮಿಸಸ್ ವರ್ಲ್ಡ್ ಸೌತ್ ಇಂಡಿಯಾ ವಿಜೇತ, ಈ ಪಯಣ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸ್ಕೊಡ್ತೀರಾ? ಇದನ್ನ ಹೇಗೆ ಹೇಳ್ಬೇಕಂದ್ರೆ, ಒಂದು ಸ್ತ್ರೀ ಮದುವೆಗೆ ಮುಂಚೆ ಅವರ ತಂದೆ ತಾಯಿ ಎಷ್ಟು ಇಂಪಾರ್ಟೆಂಟು, ಮದುವೆ ಆದ್ಮೇಲೆ ಅವರ ಗಂಡ ಮಕ್ಕಳು ಅವರ ಸಂಸಾರ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇದೇನಾಗ್ಬಿಡ್ತಾರೆ ಅಂದ್ರೆ, ಹೆಣ್ಮಕ್ಳಿಗ ಒಂದು ಮದುವೆ ಆಗಿ ಒಂದು ಮಕ್ಕಳಾಗ್ಬಿಟ್ರೆ ಜೀವನ ಮುಗೀತು, ಇನ್ನೇನಿಲ್ಲ ಮಕ್ಕಳು ಬೆಳೆಸೋದು ಅಂತ ಹೇಳಿ ಹಿಂದೆ ಕೂತ್ಕೊಳ್ತಾರೆ. ನಾನು ಆ ಥರ ಇದ್ದಿದ್ದು ಹೆಣ್ಮಗು, ಅಯ್ಯೋ ಇನ್ನೇನಿದೆ, ಎಲ್ಲ ಆಯಿತು, ಮಕ್ಕಳಾಯ್ತು, ಗಂಡ ಆರಾಮಾಗಿರೋಣ ಆ ಥರ ಅಂದ್ಕೊಂಡಿದ್ದ ಟೈಮಲ್ಲಿ ನನ್ನ ಹಸ್ಬೆಂಡ್, ನಮ್ಮ ಯಜಮಾನರು ನನಗೆ ಪ್ರೋತ್ಸಾಹ ಮಾಡಿ, ನಿನಗೆ ಎಲ್ಲ ಟ್ಯಾಲೆಂಟ್ ಇದೆ, ನೀನು ಚೆನ್ನಾಗಿ ಓದಿದ್ಯ, ಚೆನ್ನಾಗಿ ಮಾತಾಡ್ತೀಯ, ಈ ಸ್ಪರ್ಧೆನ ನೀ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದೆ. ಅಪ್ಲಿಕೇಶನಲ್ಲಿ ಹೆಸರು ಬಂತು, ಹೋದೆ. ಬಹಳ ವರ್ಷಗಳ ನಂತರ ನೀವು ಈ ಫ್ಯಾಷನ್ ಜಗತ್ಗೆ ಹೋಗಿದ್ದೀರಾ, ಅಲ್ಲಿ ಆ ಲೈಮ್ ಲೈಟು ಅದು ಯಾವ ರೀತಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಿಕೊಂಡು ಯಾವ ರೀತಿ? ನನಗೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ
ನನ್ನ ನನ್ನ ಸ್ಟೇಜ್ ಮೇಲೆ ಹೋದಾಗ ನನ್ಕಿನ್ನ ಖುಷಿ ನನ್ನ ಮಕ್ಕಳು ಪಡ್ತಾರೆ. ಯಾರು ಜಾಸ್ತಿ ಚಪ್ಪಾಳೆ ಹೊಡಿತಾರೆ, ಶೀಟಿ ಹೊಡಿತಾರೆ ಅಂದ್ರೆ ನನ್ನ ಮಕ್ಕಳೇ. ಸೊ ನನ್ನ ಇಬ್ರು ಮಕ್ಕಳಿಗೆ ಅವರ ಸಂತೋಷ ಕುತೂಹಲ ನೋಡಿದಾಗ, ಒಂದು ಒಂದು ತಾಯಿ ನಮ್ಮಮ್ಮ ಒಂದು ಒಂದು ನಿಂತ್ಕೊಳ್ತಾ ಇದ್ದಾರೆ, ಒಂದು ಸನ್ಮಾನ ಪಡೀತಾ ಇದ್ದಾರೆ, ಒಂದು ರ್ಯಾಂಪ್ ವಾಕ್ ಮಾಡ್ತಾ ಇದ್ದಾರೆ, ಆ ಸಂತೋಷ ಆ ಮಕ್ಕಳಲ್ಲಿ ನೋಡಿದಾಗ ಇನ್ನ ಮಾಡಬೇಕು ಅಂತ ಅನ್ಸುತ್ತೆ. ನಿಮ್ಮ ಮಕ್ಕಳ ಖುಷಿ ಆ ಸಂತೋಷ ನಿಮಗೆ ಇನ್ಸ್ಪಿರೇಷನ್? ಇನ್ಸ್ಪಿರೇಷನ್ ಅದೊಂಥರ ಗಿವ್ ಅಂಡ್ ಟೇಕ್ ಮಕ್ಕಳ ವಿಷಯಕ್ಕೆ ಬಂದಾಗ. ಸೊ ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೋ ಅವ್ರನ್ನ ನೋಡಿ ಅವ್ರಕಿನ್ನ ಹೆಚ್ಚು ನಮಗೆ ಸಂತೋಷ ಆಗುತ್ತೆ. ಸೊ ಹಂಗಾಗಿ ಈ ಜಗತ್ತು ನಾನು ಕಾಲಿಟ್ಟಾಗ ಹೇಗಿತ್ತು ಹಾಗೆ ಇದೆ. ಇದು ಏನು ಜನ ಹೇಳ್ತಾರಲ್ಲ ಇದು ಫ್ಯಾಷನ್ ಇಂಡಸ್ಟ್ರಿ ಹೀಗೆ ಹಾಗೆ ಆ ಥರ ಇಲ್ಲ. ನಾನು ಫ್ಯಾಷನ್ ಇಂಡಸ್ಟ್ರಿ ಎಲ್ಲ ನಾನು ಕಾರ್ಪೊರೇಟಲ್ಲಿ ಕೆಲಸ ಮಾಡಿದ್ದೀನಿ, ಬ್ಯಾಂಕಲ್ಲಿ ಕೆಲಸ ಮಾಡಿದ್ದೀನಿ, ಫ್ಯಾಷನಲ್ಲಿ ಇದ್ದೀನಿ, ಈಗ ಎಷ್ಟೊಂದು ನಾನು ಚಟುವಟಿಕೆಗಳಲ್ಲಿದ್ದೀನಿ. ಎಲ್ಲಾದರೂ ಅಷ್ಟೇ, ಒಂದು ಸ್ತ್ರೀ ಅವಳು ಅವಳ ಕಟ್ಟುಪಾಡಲ್ಲಿದ್ದರೆ ತೊಂದರೆ ಎಲ್ಲೂ ಆಗಲ್ಲ. ಸೊ ನಾವು ಒಂದು ಸ್ತ್ರೀಯಾಗಿ ನಮಗೆ ಗೊತ್ತಿರಬೇಕು ನಾವು ನಮ್ಮದು ಏನು ಪರಿಸ್ಥಿತಿ, ನಾವು ಎಲ್ಲಿ ಹೇಗೆ ನಡ್ಕೊಳ್ಬೇಕು. ಬೆಂಕಿ ಅಂದರೆ ಯಾರು ಮುಟ್ಟಲ್ಲ ಅಲ್ವಾ. ಸೊ ಫ್ಯಾಷನ್ ಕ್ಷೇತ್ರ ಅಂದರೆ ಇರುವಂತಹ ಸಂಕುಚಿತ ಭಾವನೆನ ಬಿಟ್ಬಿಡಿ ಅನ್ನೋದು ತಾವು ಹೇಳ್ತಾ ಇದ್ದೀವಿ. ಸಂಕುಚಿತ ಭಾವನೆ ಬಿಟ್ಬಿಡಿ ಅಂತ ಅಂದರೆ ನಮ್ಮ ಅನಿಸಿಕೆ, ನಾವು ಹೇಗೆ ಒಂದು ಜಾಗದಲ್ಲಿ ನಡ್ಕೊಂಡು ಹೋಗ್ತೀವೋ ಅದೇ ಪ್ರಕಾರ ನಮಗೆ ರೆಸ್ಪಾನ್ಸ್ ಇರುತ್ತೆ. ಸೊ ನಾವು ಇವಾಗ ನಮ್ಗೆ ಯಾವುದಾದ್ರೂ ವಿಷಯ ಬೇಡ ಅಂದರೆ ಬೇಡ ಅಂತ ಹೇಳಬೇಕು ಧೈರ್ಯ ಮಾಡಿ. ಹೆಣ್ಮಕ್ಳು ಹೆದರ್ಕೊಳ್ಳೋದೊಂದು ಬಿಡಬೇಕು, ಮತ್ತು ಧೈರ್ಯವಾಗಿ ಅವರಿಗೆ ಬೇಕು ಬೇಡ ಅವರು ಮಾತಾಡಬೇಕು. ಸೊ ಅದು ಮಾತಾಡಿದಾಗ ಅರ್ಧ ತೊಂದರೆ ಏನಿದೆ, ಪ್ರಾಬ್ಲಮ್ಸ್ ಏನಿದೆ, ಇವಾಗ ಹೆಣ್ಮಕ್ಳು ಏನು ಫೇಸ್ ಮಾಡ್ತಾ ಇದ್ದಾರೆ ಅದು ರಿಸಾಲ್ವ್ ಆಗುತ್ತೆ. ನೀವರೇ, ನೀವು ಫ್ಯಾಷನ್ ಕ್ಷೇತ್ರಕ್ಕೆ ಬಂದ ನಂತರ ಮಾಡಿರುವಂಥ ಸಾಧನೆಗಳ ಬಗ್ಗೆ ವೀಕ್ಷಕರು ಹೇಳ್ತೀರಾ? ಮಿಸ್ಸಸ್ ಇಂಡಿಯಾ ಸೌತ್ 2017, ಮಿಸ್ಸಸ್ ಇಂಡಿಯಾ ಮಾವಲಸ್ ಕ್ವೀನ್ 2017, ಮಿಸ್ಸಸ್ ವರ್ಲ್ಡ್ ಪೀಸ್ ಬೆಸ್ಟ್ ಮೈಂಡ್ 2017. ಸೊ ಈ ಮೂರು ನನಗೆ ಬಂದಿರುವಂತ ಫ್ಯಾಷನ್ ಕ್ಷೇತ್ರಕ್ಕೆ ಬಂದ ತಕ್ಷಣ ಹ್ಯಾಟ್ರಿಕ್ ಹೊಡೆದಿದ್ದೀರಾ, ಮೂರು ಪ್ರಶಸ್ತಿಗಳನ್ನ ಗೆದ್ದಿದ್ದೀರಾ. ಹ್ಯಾಟ್ರಿಕ್ ಅನ್ನೋದು ತಪ್ಪಾಗತ್ತೆ. ಆಕ್ಚುಲಿ ಏನಂದ್ರೆ ಇದು ಇದು ಅಡಿಪಾಯ, ಇದು ಇದು ಶುರು ಅಷ್ಟೇ ಅಡಿಪಾಯ. ಸೊ ಇನ್ನ ಎಷ್ಟೊಂದು ಸಾಧಿಸೋದಿದೆ. ಈಗ ನೀವು ಫ್ಯಾಷನ್ ಕ್ಷೇತ್ರಕ್ಕೆ ಬಂದ್ರಿ, ಅಲ್ಲಿ ನಿಮ್ಮ ಹೆಕ್ಟಿಕ್ ಲೈಫ್ ಸ್ಟೈಲ್, ಲೈಫ್ ಸ್ಟೈಲು ಬಹಳನೇ ಬದಲಾಗ್ತದೆ. ಟ್ರಾವೆಲಿಂಗ್ ಇರ್ತದೆ, ಶೋಸ್ಗೆ ಹೋಗ್ಬೇಕಾಗಿರ್ತದೆ, ಫೋಟೋಶೂಟ್ಸ್ ಇರ್ತದೆ. ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ನೀವು ಒಂದು ತಾಯಿಯಾಗಿ, ಒಂದು ಪತ್ನಿಯಾಗಿ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಜೊತೆಗೆ ಇಲ್ಲಿ ನೀವು ರೂಪದರ್ಶಿಯಾಗಿ ಇಲ್ಲಿ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಯಾವ ರೀತಿ ನೀವಿಲ್ಲಿ ಸಮಯ ಪಾಲನೆ ಎಲ್ಲ? ನಿಜ ಹೇಳ್ಬೇಕಂದ್ರೆ ಫೋಟೋಸ್ ಅಂದ್ರೆ ನನ್ಗೆ ಇಷ್ಟನೇ ಇರಲಿಲ್ಲ. ನಾನು ಮದ್ವೆಗೆ ಸಹಿತ ನಾನು ಫೋಟೋ ತೆಗೆಸ್ಕೊಂಡಿಲ್ಲ ಸರಿಯಾಗಿ. ಫೋಟೋಗ್ರಾಫರ್ ನಿಂತ್ಕೊ ಅಂದ್ರೆ ನಾನು ಆ ಕಡೆ ಹೋಗ್ತಾ ಇದ್ದೆ. ಸೊ ಆ ತರ ಇದ್ದಿದ್ದ ಹುಡುಗಿ ಇವತ್ತು ಫೋಟೋಶೂಟ್ ಅಂದ್ರೆ ಒಂದು ಹೆಂಗೆ ಪೋಸ್ ಮಾಡಬೇಕು, ಒಂದು ಹೆಂಗೆ ನೋಡಬೇಕು, ಒಂದು ಕ್ಯಾಮ್ರಾನ ಹೆಂಗೆ ಫೇಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀನಿ ಅಂದರೆ ಇದು ಈ ಫ್ಯಾಷನ್ ಜಗತ್ತಿನಿಂದ. ಮತ್ತು ಅದು ಹೋಗ್ತಾ ಹೋಗ್ತಾ ಏನಾಗತ್ತಂದರೆ ನೀವು ಸ್ಟಾರ್ಟಿಂಗಲ್ಲಿ ಫೋಟೋಶೂಟಿಗೆ ಅರ್ಧ ಗಂಟೆ ಕೊಟ್ಟರೆ ಹೋಗ್ತಾ ಹೋಗ್ತಾ 15 ನಿಮಿಷದಲ್ಲಿ ನಿಮ್ಮ ಫೋಟೋಶೂಟ್ ಆಗುತ್ತೆ. ಯಾಕಂದರೆ ನಿಮ್ಗೆ ಆ ಕ್ಯಾಮ್ರಾಗೆ ಕ್ಯಾಮ್ರಾ ನಿಮ್ಮನ್ನ ಪ್ರೀತಿಸೋಕೆ ಶುರು ಆಗುತ್ತೆ. ಸೊ ಆ ಕ್ಯಾಮ್ರಾ ಫೇಸ್ ಮಾಡಿ ಮಾಡಿ ಅಭ್ಯಾಸ ಆಗುತ್ತೆ. ಶೋಸ್ ಏನಂದರೆ ಶೋಸಲ್ಲಿ ಏನಕ್ಕೆ ನಮಗೆ ಕರೆಯೋದಂದರೆ ಒಂದು ಇಷ್ಟೆಲ್ಲ ಫೋಟೋ ಸೆಷನ್ನು ಈ ರೀತಿ ಅಂದರೆ ಕ್ಯಾಮ್ರಾಗೆ ಇಷ್ಟೊಂದು ಸಮಯ ಕೊಡಬೇಕಾಗುತ್ತೆ, ಆ ರೀತಿ ಇದ್ದಾವೂ ಸಹ ನೀವು ಕುಟುಂಬ ಹಾಗೂ ವೃತ್ತಿ ಯಾವ ರೀತಿ ತಾವು ಇದು ಮಾಡಿ ಕುಟುಂಬ ಏನು ಮಾಡ್ತಾ ಇದ್ದೆ ಅಂದರೆ ನಾನು ಫೋಟೋಶೂಟಿಗೆ ಶೋಸ್ಗೆಲ್ಲ ಹೋಗೋಕೆ ಅವ್ರಿಗೂ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಸೊ ನಾನು ಸ್ಟೇಜ್ ಮೇಲೆ ಬಂದಾಗ ಅದೇ ಹೇಳ್ತಾ ಇದ್ದೆಲ್ಲ, ನನ್ಕಿನ್ನ ಜಾಸ್ತಿ ಅವ್ರು ಖುಷಿ ಪಡ್ತಾರೆ. ಯಾಕಂದರೆ ಅದೊಂದು ಫ್ಯಾಮಿಲಿ ಟೈಮ್ ಥರ. ಈಗ ನಾನು ಮಾಡೋ ಒಳ್ಳೆ ಕೆಲಸ ಇರ್ಬೋದು, ನಾನು ಒಂದು ಅಚೀವ್ ಮಾಡಿರೋದು ಅಚೀವ್ಮೆಂಟ್ಸ್ ಇರ್ಬೋದು, ಈ ನನ್ನ ಫ್ಯಾಮಿಲಿ ನೋಡಿ ಖುಷಿ ಪಡಬೇಕಲ್ವ ಫಸ್ಟು. ಸೊ ಬೇರೆಯವ್ರು ಯಾರಕ್ಕಿನ್ನ ಫಸ್ಟ್ಗಿನ್ನ ಮುಂಚೆ ನನ್ನ ಹಸ್ಬೆಂಡು, ನನ್ನ ಮಕ್ಕಳು, ನನ್ನ ತಂದೆ ತಾಯಿ, ನಮ್ಮ ಅತ್ತೆ, ಸೊ ಇವರು ಫಸ್ಟ್ ಇಂಪಾರ್ಟೆಂಟು. ಸೊ ಇವ್ರಿಗೆಲ್ಲ ನನ್ನ ಜೊತೆಲೇ ಕರ್ಕೊಂಡು ಹೋಗ್ಬಿಡ್ತೀನಿ. ಸೊ ಅವ್ರಿಗೆ ನನ್ನ ಬಿಟ್ಟಿರೋ ಪರಿಸ್ಥಿತಿನೇ ಇರಲ್ಲ. ಶಾಲಿನಿ ಅವರೇ, ತಾವು ಒಬ್ಬ ಖ್ಯಾತ ರೂಪದರ್ಶಿ, ಜೊತೆಗೆ ನೀವು ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ, ಸಮಾಜ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸ್ತಿದ್ರ, ಅದರಲ್ಲಿ ಒಳ್ಳೆ ಹೆಸರು ಸಹ ಪಡೆದಿದ್ರ, ಈ ಬಗ್ಗೆ ತಮ್ಮ ತಿಳಿಸ್ಕೊಡ್ತೀರಾ? ಇದೇನು ಬ್ಯೂಟಿ ಅಂತ ಹೇಳ್ತಾರಲ್ಲ, ಯಾವಾಗಲೂ ಈ ಬ್ಯೂಟಿಗೆ ಪರ್ಪಸ್ ಇಲ್ಲ ಅಂದರೆ ಅದೇನು ಬ್ಯೂಟಿ ಇದೆ ಅಲ್ಲ ಅದು ವೇಸ್ಟ್. ಸೌಂದರ್ಯಕ್ಕೆ ಯಾವಾಗಲೂ ಒಂದು ಪರ್ಪಸ್ ಇರಬೇಕು, ಏನಾದರೂ ಒಂದು ಸೊಸೈಟಿಗೆ ಮಾಡಬೇಕು.
ನಾನು ಒಂದು ನಾವೆಲ್ ಓದ್ತಾ ಇದ್ದೆ. ಒಂದು ಹದ್ದಿನ ಪಕ್ಷಿ ಯಾವಾಗಲೂ ಅದು ಏನು ಕಲಿಯತ್ತೆ ಅದ್ರ ಸಮೂಹದಿಂದ ಅದು ವಾಪಸ್ ಕೊಡುತ್ತಂತೆ. ಸೊ ಹಂಗಾಗಿ ಒಂದು ಹದ್ದು ಆ ಥರ ಮಾಡುವಾಗ ಒಂದು ಮನುಷ್ಯರಾಗಿ ನಾವು ಈ ಸಮಾಜದಿಂದ ಎಷ್ಟೊಂದು ಪಡಿತೀವಿ. ಒಳ್ಳೆ ವಿಷಯ ಇರ್ಬೋದು, ಒಂದು ಎಜುಕೇಷನ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಒಂದು ಸಾಮಾಜಿಕ ಎಷ್ಟೊಂದು ನಮಗೆ ಗೊತ್ತಿಲ್ಲದೆ ನಾವು ಎಷ್ಟೊಂದು ಬೆನಿಫಿಟ್ಸ್ ತೊಗೊಂಡಿರ್ತೀವಿ ಒಂದು ಸೊಸೈಟಿಯಿಂದ. ಸೊ ಯಾವಾಗಲೂ ಅದಕ್ಕೆ ವಾಪಸ್ ಕೊಡೋದು ಎಲ್ಲರೂ ಪ್ರತಿಯೊಬ್ಬರ ಕರ್ತವ್ಯ. ಸಮಾಜ ಸೇವಾ ಕಾರ್ಯಗಳಿಗೆ ನಿಮಗೆ ತೊಡಗಿಸ್ಕೊಳಕ್ಕೆ ಪ್ರೇರಣೆ ಯಾರು? ಪ್ರೇರಣೆ ನಮ್ಮ ತಂದೆಯವರು ಅಂತ ಹೇಳ್ಬೋದು. ಅಂದರೆ ಅವರು ತುಂಬ ಆಶ್ರಮಗಳಲ್ಲಿ, ವೃದ್ಧಾಶ್ರಮಗಳಲ್ಲಿ ಕೆಲಸ ಮಾಡಿದ್ದಾರೆ. ಇನ್ನೊಂದು ಪ್ರೇರಣೆ, ಆ್ಯಕ್ಚುಲಿ ನಮ್ಮ ಸಮಾಜ ಸೇವಕ್ಕೆ ಪ್ರೇರಣೆ ಬೇಕಾಗಲ್ಲ, ಯಾಕಂದರೆ ಇದು ಕರ್ತವ್ಯ. ಪ್ರತಿಯೊಬ್ಬ ಮಾನವ ಅವನು ಏನು ಒಂದು ಸಮಾಜದಿಂದ ಪಡಿತಾನೆ ಅದು ಸಮಾಜಕ್ಕೆ ತಿರುಗಿ ಕೊಡಬೇಕಾಗಿರೋದು ಅವನ ಕರ್ತವ್ಯ. ಸೊ ನಾನೇನು ತುಂಬ ದೊಡ್ಡ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಡಲ್ಲ, ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀನಿ ಅಂತ. ತಾವು ಯಾವ ರೀತಿ ಸಮಾಜ ಸೇವಾ ಕಾರ್ಯಗಳನ್ನ ಇದುವರೆಗೂ ಮಾಡಿದ್ದೀರಾ? ಹೆಣ್ಣು ಮಕ್ಕಳಿಗೋಸ್ಕರ ತುಂಬ ಹೋರಾಡಿದ್ದೀವಿ. ಹೆಣ್ಮಕ್ಕಳು ಮತ್ತು ಈ ಸ್ಟ್ರೀಟ್ ವರ್ಕರ್ಸು ಇವರಿಗೆಲ್ಲ ಫಸ್ಟು ಕೌನ್ಸಿಲಿಂಗ್ ಏನು ಮಾಡ್ತಾ ಇದ್ವಿ ಅಂದರೆ, ನಾವು ಈ ಮಕ್ಕಳ ಸಹಾಯವಾಣಿ ಅಂತ ಒಂದು ಬ್ಯಾಂಗ್ಳೂರ್ ಸಿಟಿ ಪೊಲೀಸರ ಒಂದು ಇನಿಷಿಯೇಟಿವ್ ಇದೆ. ಇದರಲ್ಲಿ ಏನಂದರೆ ಈ ಮಕ್ಕಳದು ಬಿಹೇವಿಯರಲ್ ಇಶ್ಯೂಸ್ ಇರ್ಬೋದು, ಕಸ್ಟೋಡಿಯಲ್ ಇಶ್ಯೂಸು, ಮತ್ತು ಹೆಣ್ಣು ಮಕ್ಕಳಿಗೆ ಮೋಸ ಮಾಡೋದು. ಯಾಕಂದರೆ ನೀವು ಆ್ಯಕ್ಚುಲಿ ಅಲ್ಲಿ ನಿಜವಾಗ್ಲೂ ಕೌನ್ಸಿಲಿಂಗ್ ಹೋದರೆ ನಿಮಗೆ ನಮ್ಮ ಸಮಾಜ ಪರಿಸ್ಥಿತಿ ನೋಡಿ ನಿಮಗೆ ತುಂಬ ಬೇಜಾರಾಗ್ಬಿಡುತ್ತೆ. ಯಾಕಂದರೆ ಚಿಕ್ಕ ಮಕ್ಕಳು ಒಂದು 17 ವರ್ಷ 16 ವರ್ಷ 15 ವರ್ಷ ಹೆಣ್ಣು ಮಕ್ಕಳಿಗೆ ಎಂಥ ಅನ್ಯಾಯ ಆಗ್ತಾ ಇದೆ ಅಂದರೆ, ಸ್ವಂತ ತಂದೆಯಿಂದ ಇರ್ಬೋದು, ಅವರು ಈ ಚೈಲ್ಡ್ ಮೊಲೆಸ್ಟೇಷನ್ ಅಂತ ಏನಂತಾರೆ, ಅಂದರೆ ಹೆಣ್ಣು ಮಕ್ಕಳಿಗೆ ಆ್ಯಕ್ಚುಲಿ ಅನ್ಯಾಯ ಹೊಟ್ಟೆ ಅವರು ಕರುವಿಂದಾನೇ ಶುರು ಆಗಿಬಿಟ್ಟಿದೆ, ಈಗ ಹೆಣ್ಣು ಭ್ರೂಣ ಹತ್ಯೆ ಇರ್ಬೋದು. ಸೊ ಈ ಥರ ಎಷ್ಟೊಂದು ವಿಷಯಗಳಲ್ಲಿ ಹೆಣ್ಣು ಮಕ್ಕಳಿಗಾಗಲಿ ಅವರ ಈ ಸಣ್ಣ ಪುಟ್ಟ ಜಾಗಗಳಲ್ಲಿ, ಯಾಕಂದರೆ ಅವರಿಗೆಲ್ಲ ವಿದ್ಯಾಭ್ಯಾಸ ಇದೆ, ಈ ವಿದ್ಯಾಭ್ಯಾಸ ಎಲ್ಲಿ ಕಡಿಮೆ ಆಗುತ್ತಲ್ಲ ಆಗ ಸಾಮಾಜಿಕ ಅರಿವು ಆಗಲಿ ಒಳ್ಳೆಯದು ಕೆಟ್ಟದ್ದು ಒಬ್ಬ ಮನುಷ್ಯ ಅರಿತ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ. ಸೊ ಹಂಗಾಗಿ ಈ ಥರ ಹೆಣ್ಮಕ್ಳದ ಬಗ್ಗೆ, ಈ ಹೆಣ್ಣು ಭ್ರೂಣ ಹತ್ಯೆ ಇರ್ಬೋದು, ಸಾಮಾಜಿಕ ಹೆಣ್ಮಕ್ಳು ಚೈಲ್ಡ್ ಮೊಲೆಸ್ಟೇಷನ್, ಇವಾಗ ನಾವು ಹೊಸೂರ್ ಹತ್ರ ಮೊನ್ನೆ 22 ಹೆಣ್ಮಕ್ಳು 22 ಓಕೆ ಮೊನ್ನೆ ಹೊಸೂರಲ್ಲಿ 22 ಹೆಣ್ಮಕ್ಳು ಪ್ರತಿಯೊಬ್ಬರು ಸಬ್ಜೆಕ್ಟೆಡ್ ಟು ಚೈಲ್ಡ್ ಮೊಲೆಸ್ಟೇಷನ್. ಅವರಿಗೆ ಕೌನ್ಸಿಲಿಂಗ್ ಹೋಗಿದ್ದೆ ನಾನು, ದೀಪಂ ಟ್ರಸ್ಟ್ ಅಂತ. ಆ ಲೇಡಿ ಅವ್ರು ಯಾರು ಮಾಡ್ತಾ ಇದ್ದಾರಲ್ಲ ಅವರು ಶೀಸ್ ಅ ವಿಕ್ಟಿಮ್. ಸೊ ಅವರಿಗೆ ಆ ನೋವು ಏನಂತ ಗೊತ್ತು, ಆ 22 ಹೆಣ್ಮಕ್ಳು ಮುಖ ಸಹಿತ ನೋಡಲ್ಲ. ಅಂದರೆ ಅವರಿಗೆ ಅಷ್ಟು ಜೀವನದಲ್ಲಿ ಎಷ್ಟು ನೊಂದಿದ್ದಾರೆ ಆ ಚಿಕ್ಕ ವಯಸ್ಸಲ್ಲಿ ಅಂತ. ಸೊ ಈ ವಿಷಯಗಳು ನೋಡಿದಾಗ ನಮಗೆ ದೇವರು ಎಲ್ಲ ಕೊಟ್ಟಿದ್ದಾರೆ, ನಮಗೆ ಕೈ ಕಾಲು ಬುದ್ಧಿ ಶಕ್ತಿ, ಒಂದು ಈ ಸಮಾಜ ಸೇವೆ ಮಾಡುವಂಥ ಒಂದು ಉತ್ಸಾಹ ಪ್ರತಿಯೊಂದು ದೇವರು ಕೊಟ್ಟಾಗ ಇದನ್ನು 4 ಜನಕ್ಕೆ ಪ್ರಯೋಜನವಾಗಿರೋ ಕೆಲಸ ಮಾಡಿದ್ರೆ ನಮಗೆ ಮನಃಶಾಂತಿ ಸಿಗುತ್ತೆ. ಈಗ ನಮ್ಮಿಂದ 4 ಜನ ಪ್ರೇರಣೆ ಆದರೆ ನಮ್ಮ ಕೆಲಸ ಮಾಡಿ. ನಿಮ್ಮ ಸಮಾಜ ಸೇವಾ ಕಾರ್ಯಗಳ ಬಗ್ಗೆ ನಮ್ಮ ಯುವಕರು ವೀಕ್ಷಕರು ನೋಡಿದಾಗ ಯಾವುದೇ ಒಂದು ಪ್ರೇರಣೆ ಅಂತ ನಾನು ಕೇಳಿದಾಗ ಯಾರೋ ಯೂಶ್ವಲಿ ಏನಂತಾರೆ, ಯಾರೋ ಒಬ್ಬರು ಹೆಸರು ಹೇಳ್ತಾರೆ, ಅವ್ರು ನೋಡಿ ನಾನು ಪ್ರೇರಣೆ ಪಟ್ಟೆ, ಇವ್ರು ನೋಡಿ ಪ್ರೇರಣೆ. ಬಟ್ ನೀವು ನಿಮ್ಮ ಪ್ರೇರಣೆ ಮಾನವೀಯತೆ, ಮಾನವೀಯತೆ, ಮಾನವ ಹಕ್ಕು, ಮಾನವ. ಅದರಿಂದ ನೋಡಿ ಆ ಮಾನವೀಯತೆಯಿಂದನೇ ನೀವು ಸಮಾಜ ಸೇವಾ ಕಾರ್ಯಗಳು ತೊಡ್ಕೊಂಡಿದ್ದೀರ. ಶಾಲಿನಿಯವರೇ, ನೀವು ಮಾನವ ಹಕ್ಕು ಹೋರಾಟಗಾರ್ತಿಯಾಗಿ ಬೆಂಗಳೂರು ನಗರದಲ್ಲಿ ಬಹಳನೇ ಪ್ರಸಿದ್ಧರು, ಇದ್ರ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸ್ತೀರಾ? ಮಾನವ ಹಕ್ಕು ಆಯೋಗದ ಕರ್ನಾಟಕ ಪ್ರದೇಶದ ಮಹಿಳಾ ಘಟಕದ ಅಧ್ಯಕ್ಷೆ ನಾನು. ಸೊ ಏನ್ ಮಾಡ್ತೀವಿ ಅಂದ್ರೆ, ನಾವು ಜನರಲ್ಲಿ ಒಂದು ಸಮಾಜದಲ್ಲಿ ಹೋಗಿ ಮಾನವ ಹಕ್ಕು ಬಗ್ಗೆ ಅರಿವು ಮೂಡಿಸ್ತೀವಿ. ಮಾನವ ಹಕ್ಕು ಅಂದ್ರೆ ಏನು? ಇದೊಂದು ಮಾನವೀಯತೆ ಹಕ್ಕು. ಇದು ಒಂದು ಗೌರ್ಮೆಂಟ್ ಕೊಡೋ ರೈಟ್ ಆಗಲಿ ಅಥವಾ ಒಂದು ಕಾನೂನು ಕೊಡೋ ನಿಮಗೆ ಅಧಿಕಾರ ಆಗಲಿ ಅಲ್ಲ. ಈಗ ನೀವು ಒಂದು ಪೊಲೀಸ್ ಸ್ಟೇಷನಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತೀರ, ಈಗ ಪೊಲೀಸ್ ಅವರು ಆ ಕಂಪ್ಲೇಂಟ್ ತಗೊಳ್ಳಲ್ಲ, ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ, ಆಗ ನಿಮ್ಮ ಮಾನವ ಹಕ್ಕು ಏನಿದೆ, ಇವಾಗ ಕಾನೂನು ಅಡಿಯಲ್ಲಿ ನೀವು ಪಡಿಬೇಕಾಗಿರೋ ಹಕ್ಕನ್ನ ಯಾರೇ ನಿಮ್ಮನ್ನು ಅಡೆತಡೆ ಮಾಡಿದರೆ ಅದು ಮಾನವ ಹಕ್ಕಿಗೆ ಧಕ್ಕೆ. ಸೊ ಇದು ಯಾವ ರೀತಿ ಹೇಳಬೇಕಂದ್ರೆ, ಈ ಮಾನವ ಹಕ್ಕು ಅಂದರೆ ಇದೊಂದು ಮಾನವೀಯತೆ ದೃಷ್ಟಿಯಿಂದ ನಾವು ಎಷ್ಟೊಂದು ಆಕ್ಟಿವಿಟೀಸ್ ಮಾಡಿದ್ದೀವಿ, ಒಂದು ವರ್ಲ್ಡ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡು ಮಾಡಿದ್ದೀವಿ. ಅಂದರೆ
ಲಾರ್ಜೆಸ್ಟ್ ಚೈಲ್ಡ್ ಸೇಫ್ಟಿ ಲೆಸನ್ ಇನ್ ದ ವರ್ಲ್ಡ್. ಲಾರ್ಜೆಸ್ಟ್ ಚೈಲ್ಡ್ ಸೇಫ್ಟಿ ಲೆಸನ್ ಅಂದರೆ, ಈಗ ಒಂದು ಪ್ರತಿಯೊಂದು ಮಕ್ಕಳಿಗೂ ಒಂದು 6,000 ಇಂದ 8,000 ಮಕ್ಕಳು ಪ್ರತಿಯೊಂದು ಸ್ಕೂಲಿಂದ ಕರೆಸಿ ಅವರಿಗೆ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಇದ್ರ ಬಗ್ಗೆ ನಾವು ಅರಿವು ಮೂಡಿಸಿ ಅವರು ಒಂದು ಇದಕ್ಕೆ ತಮಗೆ ಗಿನ್ನಿಸ್ ದಾಖಲೆ ಸಿಕ್ಕಿದೆ. ಗಿನ್ನಿಸ್ ದಾಖಲೆ, ಹೌದು, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ. ಇದು ವರ್ಲ್ಡ್ ಅಲ್ಲೇ ನಡೆದಿರೋದು ಲಾರ್ಜೆಸ್ಟ್ ಚೈಲ್ಡ್ ಸೇಫ್ಟಿ ಲೆಸನ್. ಮತ್ತೆ ಇದೊಂದು ಸೋಷಿಯಲ್ ಕಾಸ್, ಇದೊಂದು ಸಮಾಜ ದೃಷ್ಟಿಯಿಂದ ಮಾಡಿರೋ ವಿಷಯ ಆಗಿರೋದ್ರಿಂದ ಇದನ್ನ ಬಿಟ್ಟು ನಾವು ಇನ್ನ ಏನೇನು ಆಕ್ಟಿವಿಟೀಸ್ ಮಾಡ್ತೀವಿ ಅಂದ್ರೆ, ಈಗ ಬಡ ಮಕ್ಕಳಿಗೆ ಈ ಸತಿ 10ನೇ ಕ್ಲಾಸ್ ಮಕ್ಕಳಿಗೆ 30 ಜನ ಮಕ್ಕಳಿಗೆ ಫ್ರೀ ಟ್ಯೂಷನ್ಸ್ ಕೊಟ್ಟಿದ್ದು. ಅಂದ್ರೆ ಈಗ ದುಡ್ಡಿರೋ ಮಕ್ಕಳಿಗೆ ಎಷ್ಟೊಂದು ಥರ ಟ್ಯೂಷನ್ ಸಿಗುತ್ತೆ ಅವರಿಗೆ, ಅಂದ್ರೆ ಹೋಗಕ್ಕೆ ಕಲಿಯಕ್ಕಾಗತ್ತೆ. ಈ ಮಕ್ಕಳಿಗೆಲ್ಲ ಕಲಿಯಕ್ಕೆ ಆಸೆ ಇದೆ, ಬಟ್ ಪರಿಸ್ಥಿತಿಗಳು ಸರಿ ಇಲ್ಲ. ಸೊ ಈ ಮಕ್ಕಳಿಗೆ ಫ್ರೀ ಟ್ಯೂಷನ್ಸ್ ಕೊಟ್ಟಿದ್ದೀವಿ. ನಾನು ಸ್ಕೂಲ್ಸ್ಗೆ ಅನಾಥಾಶ್ರಮಗಳಿಗೆ ಎಷ್ಟೊಂದು ಗಿಫ್ಟ್ಸು, ಅವರಿಗೆ ಏನೇನು ಬೇಕು ಅವರು ಬರೀ ಉಡುಗೊರೆ ಕೊಟ್ಟಿದ್ದೀರಾ? ಉಡುಗೊರೆ ಅಂತ ಹೇಳಕ್ ಆಗಲ್ಲ ಇದನ್ನ, ಇದನ್ನೊಂದು ಡೊನೇಷನ್ ಅಂತ ಹೇಳಿ. ಈ ಸೋಷಿಯಲ್ ಆಕ್ಟಿವಿಟಿ ಲ್ಯಾಂಗ್ವೇಜ್ ಅಲ್ಲಿ ಗಿಫ್ಟ್ ಇನ್ವೆಸ್ಟ್ಮೆಂಟ್ ಅಂತ ಬರಲ್ಲ, ಇದನ್ನ ಡೊನೇಷನ್ ಅಂತ ಮಾತಾಡೋದು ನಾವು. ಮತ್ತೆ ಹೆಚ್ ಐ ವಿ ಇನ್ಫೆಕ್ಟೆಡ್ ಚಿಲ್ಡ್ರನ್, ಇವರಿಗೋಸ್ಕರ ಕೆಲಸ ಮಾಡ್ತೀನಿ. ಹೆಚ್ ಐ ವಿ ಇನ್ಫೆಕ್ಟೆಡ್ ವುಮೆನ್, ಹೆಚ್ ಐ ವಿ ಇನ್ಫೆಕ್ಟೆಡ್ ಚಿಲ್ಡ್ರನ್, ಇವರಿಗೋಸ್ಕರ ವರ್ಕ್ ಮಾಡಿದ್ದೀನಿ. ಪ್ಲಸ್ ಓಲ್ಡ್ ಏಜ್ ಹೋಮ್, ಅವ್ರಿಗೆ ಹೋಗಿ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಆಗಲಿ ಅಂತ. ಮತ್ತೆ ಇನ್ನೊಂದು ಒಂದು ಆರ್ಯ ಸೇವಾಶ್ರಮ ಅಂತ ಇಲ್ಲಿದೆ ಫಸ್ಟ್ಲಕ್ಕಲ್ಲಿ, ಅಲ್ಲಿ ಹೋಗಿ ಇದು ಮಾಡ್ತೀವಿ. ಅಲ್ಲಿ ಅವರು ಎಷ್ಟು ಹೆಮ್ಮೆಯ ವಿಷಯ ಅಂದರೆ, ಈಗ ಮೊನ್ನೆ ರಿಪಬ್ಲಿಕ್ ಡೇಗೆ ಅವರು ಫ್ಲಾಗ್ ಹೋಯಿಸ್ಟ್ ಮಾಡೋಕ್ಕೆ ನನಗೆ ಕರೆದಿದ್ರು. ಅಂದರೆ ಆ ಧ್ವಜಾರೋಹಣ ಮಾಡಿದಾಗ ಆ ದೇಶ ಪ್ರೇಮ ಇರ್ಬೋದು, ಆ ದೇಶಭಕ್ತಿ ಇರ್ಬೋದು. ಸೊ ಈ ಥರ ವಿಷಯಗಳು ನಮಗೆ ಜೀವನದಲ್ಲಿ ಪ್ರೇರಣೆ. ಸೊ ಈ ಥರ ಎಷ್ಟೊಂದು ಆ್ಯಕ್ಟಿವಿಟೀಸ್ ಮಾಡಿದ್ದೀವಿ. ಮತ್ತು ನಾನು ಎಷ್ಟೊಂದು ಕಮ್ಯುನಿಟೀಸ್ಗೆ ಹೋಗಿ, ಈಗ ಬೇರೆ ಬೇರೆ ಧರ್ಮದ ಜನರಿಗೆ ಹೋಗಿ ಈ ಮಾನವ ಹಕ್ಕು ಬಗ್ಗೆ ತಿಳಿಸಿದ್ದೀವಿ. ಸೊ ನೀವು ಅವರ ಹಕ್ಕು ಬಗ್ಗೆ ಅವರಿಗೆ ಹೋರಾಡೋಕ್ಕೆ ಅರಿವು ಮೂಡಿಸಿದ್ದೀವಿ. ಸೊ ಆ ಥರ ಎಷ್ಟೊಂದು ಕೆಲಸಗಳು ಮಾಡಿದೆ. ವನಿತಾ, ಹಾಯ್ ವನಿತಾ, ನೀವು ಇಂದಿನ ಯುವತಿಯರಿಗೆ ಏನು ಮೆಸೇಜ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಆ್ಯಕ್ಚುಲಿ ಇವತ್ತಿನ ಯುವತಿಯರಿಗೆ ಮೆಸೇಜ್ ಏನು ಕೊಡಬೇಕಾಗಿಲ್ಲ, ಇವತ್ತಿನ ಯುವತಿಯರಿಗೆ ಎಲ್ಲ ಗೊತ್ತು. ದಯವಿಟ್ಟು ಹೆದರಬೇಡಿ ಯಾವುದಕ್ಕೂ, ನೀವು ತಪ್ಪು ಮಾಡಿಲ್ಲ ಅಂದರೆ ಹೆದರು ಅವಶ್ಯಕತೆ ಇಲ್ಲ. ನಿಮ್ಮ ಏನು 4 ಗೋಡೆಗಳಿದೆ ಅದರಿಂದ ಹೊರಗಡೆ ಬನ್ನಿ. ಪ್ರಪಂಚ ತುಂಬ ಸುಂದರವಾಗಿದೆ, ದಯವಿಟ್ಟು ನೋಡಿ, ಅನುಭವಿಸಿ, ಮತ್ತೆ ಬೇರೆಯವರಿಗೆ ಪ್ರೇರಣೆಯಾಗಿರಿ. ಸಿ, ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ವಾಟ್ ಐ ಈಟ್. ಐ ಈಟ್ ಅ ಹೈ ಪ್ರೋಟೀನ್ ಲೋ ಕ್ಯಾಲರಿ ಡಯಟ್ ಯೂಶ್ವಲಿ. ಇಟ್ಸ್ ಬಿಕಾಸ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಕರೆಂಟ್ ಜನರೇಷನ್. If you stop junk and if you start eating home-cooked food, half your problems are resolved. So this is one thing I would like to tell to the current generation, is start eating the food prepared at home and not the food which is available in the market, like your junk food. So this would be my sincere advice to them. Thank you so much. Thanks. Hello, Mom. Hi. I'm Nancy speaking. Hi, Nancy. ಇವಾಗಿರೋ ಹುಡುಗಿರಿಗೆ ನಿಮ್ಮ ಬ್ಯೂಟಿ ಟಿಪ್ಸ್ ಬಗ್ಗೆ ಏನಾದರೂ ಹೇಳಿ. ಇವಾಗಿರೋ ಹುಡುಗಿರು ಸ್ಮೈಲ್ ಮಾಡಿದ್ರೆ ಸಾಕು, ಯುನೋ ಹಾಫ್ ಯುವರ್ ಪ್ರಾಬ್ಲಮ್ಸ್ ಆರ್ ರಿಸಾಲ್ವ್. ಸೊ ಸ್ಮೈಲ್ ಇಸ್ ದ ಬೆಸ್ಟ್ ಕರ್ವ್ ಅ ವುಮೆನ್ ಕ್ಯಾನ್ ಕ್ಯಾರಿ ಇನ್ ಹರ್ ಬಾಡಿ. ಸೊ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಥಿಂಕ್ ಪಾಸಿಟಿವ್. ಒನ್ಸ್ ಯು ಥಿಂಕ್ ಪಾಸಿಟಿವ್, ಇಟ್ ವಿಲ್ ರಿಫ್ಲೆಕ್ಟ್ ಆನ್ ಯುವರ್ ಫೇಸ್. ನೀವು ಪಾಸಿಟಿವಿಟಿಸಮ್ ತೊಗೊಂಡು ಬಂದ್ರೇ ಹಾಫ್ ಯುವರ್ ಬ್ಯೂಟಿ ಪ್ರಾಬ್ಲಮ್ಸ್ ವಿಲ್ ಗೆಟ್ ರಿಸಾಲ್ವ್. ಡ್ರಿಂಕ್ ಲಾಟ್ ಆಫ್ ವಾಟರ್, ಹೈಡ್ರೇಟ್ ಯುವರ್ ಬಾಡಿ ವೆಲ್, ಮತ್ತು ಸ್ಟಾರ್ಟ್ ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್. So that itself is like a major. And don't get into a lot of cosmetics, get into more of herbal infusions, which is good for your skin and your health. Thank you. Amen. Hi. Busy schedule alli ni fitness adike young times use maartene. Okay, nando inspiration no Dalai Lama or an statement kottidare, we live in a world where a person sacrifices his health to earn wealth, and then he spends the same wealth to gain the health. So aa paristhiti pratiyobba manavanigu barbaadu. Nanu fitness freak anta helala, but definitely fitness conscious. Daily 1.5 hour gym definitely maartini eddadmele, and I take high protein and low calorie food. Andre tumba google maartini, lot of greens, vegetables, and only, you know, meat with low fat. So aa tara tagoltini. My fitness regime involves 40 minutes of cardio,
another 40 minutes of weights or whatever I need to do for the day. I don't have a regime as such. And those days, yavaga workout madak agala. So I probably run, jog maadthini, 1 hour, athara enadru maadthini. But definitely, balancing fitness, health, wealth, your popularity is very important. Thank you so much. Shalini avare, ittichke neevu chinayalli samaja sevegoskara prashasti padidira, adar bagge Girl Power Summit anta ondu prestigious group ide. Ivaru Entrepreneurs Council of India. So alli aa group avaru bandi ondu award function maadidru. So adralli nange best social activist award bandidru. So avaru nan maadiro olle kelsa adanella recognize maadi ಮತ್ತೆ ಅದಕ್ಕಿನ್ನ ಹೆಮ್ಮೆಯ ವಿಷಯ ಏನಂದ್ರೆ ನಮ್ಮ ತಾಯಿ ಅವರಿಗೂ ಕರೆಸಿ ಅವರಿಗೂ ಸ್ಟೇಜ್ ಮೇಲೆ ಸನ್ಮಾನ ಮಾಡಿ ನನಗೆ ಅವಾರ್ಡ್ ಕೊಟ್ಟರು. ಸೊ ಆ ಅವಾರ್ಡ್ ನನ್ನ ಜೀವನದಲ್ಲಿ ಒಂದು ತುಂಬ ಮುಖ್ಯವಾದ ಅವಾರ್ಡ್. ನಿಮ್ಮ ತಾಯಿಯವರ ಜೊತೆಯಲ್ಲಿ ಪಡೆದಂತಹ ಪ್ರಶಸ್ತಿ ನಿಮಗೆ ಹೆಮ್ಮೆ ಸಂತೋಷ. ಶಾಲಿನಿ ಅವರೇ, ಇತ್ತೀಚೆಗೆ ತಾವು ರಾಜಕೀಯ ಪ್ರವೇಶ ಮಾಡ್ತಾ ಇದ್ದೀರಾ, ಈ ವಿಷಯ ನಾನು ಒಂದು ಸ್ಟೇಟ್ಮೆಂಟ್ ಹೇಳಬೇಕು ಅಂದ್ಕೊಳ್ತೇನೆ. ಐ ವಾಂಟ್ ದ ಕರೆಂಟ್ ಯೂತ್ ಟು ಬಿ ಅ ಪಾರ್ಟ್ ಆಫ್ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಏನಂದರೆ ಇವಾಗಿನ ಯುವತಿಯರು ಒಂದು ಒಂದು ದೇಶದ ಡೆವಲಪ್ಮೆಂಟ್, ಆರ್ಥಿಕ ಸ್ಥಿತಿ ಇರ್ಬೋದು, ಎಕಾನಮಿ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಅದರಲ್ಲಿ ನಾವು ಒಂದು ಭಾಗ ಆಗಿರಬೇಕು. ಭಾಗ ಹೇಗೆ ಮಾಡ್ತೀರಾ ಅಂದರೆ ಇವಾಗ ಪೊಲಿಟಿಕ್ಸ್, ಇವಾಗ ನೀವು ಯಾರನ್ನ ಕೇಳಿದ್ರು ಇಂಜಿನಿಯರು, ಡಾಕ್ಟರು, ಏನೋ ಐ ಎ ಎಸ್ ಆಫೀಸರ್ ಅಂತಾರೆ, ಯಾರೊಬ್ರು ಪೊಲಿಟಿಷಿಯನ್ ಆಗಬೇಕು, ದೇಶಕ್ಕೆ ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ರಾಜಕೀಯ ಒಂದು ಕೊಳಕು, ಅದಕ್ಕೆ ನಾವು ಹೋಗ್ಬಾರ್ದು, ದೂರ ಇರಬೇಕು ಅನ್ನೋ ಯುವಕರಿಗೆ ನೀವು ಹೇಳ್ತಾ ಇದ್ದೀರಾ, ಬನ್ನಿ ನೀವೇ ಕ್ಲೀನ್ ಮಾಡೋಣ ಇದನ್ನ. ಅಲ್ಲ, ಬಿ ದ ಚೇಂಜ್ ಯು ವಾಂಟ್ ಟು ಸಿ. ಸೊ ಈಗ ನೀವು ಏನಾದರೂ ಚೇಂಜ್ ಮಾಡ್ಬೇಕಂದ್ರೆ ನಿಮ್ಮಿಂದ ಸಾಧ್ಯ. ಈಗ ನೀವು ನಿಮ್ಮ ಬಾಡಿಯಲ್ಲಿ ಅಥವಾ ನಿಮ್ಮ ನೋಡೋದ್ರಲ್ಲಿ ಏನಾದರೂ ಚೇಂಜ್ ಮಾಡ್ಬೇಕಂದ್ರೆ ಪಕ್ಕದ ಮನೆಯವರಿಗೆ ಅಲ್ಲ, ಬೇರೆ ಊರವರಿಗೆ ಕರೆಯಲ್ಲ, ಅಲ್ಲ, ನೀವು ಕರೆಯೋದು, ನೀವು ಫಸ್ಟ್ ಮಾಡೋದೇನು, ನೀವು ಕೂತ್ಕೊಂಡು ಅದನ್ನ ಕರೆಕ್ಷನ್ ಮಾಡ್ತೀರ. ಸೊ ಒಂದು ದೇಶನೂ ಹಾಗೆ, ಇವತ್ತು ನಮ್ಮ ದೇಶದ ಪರಿಸ್ಥಿತಿಗೆ ಕರೆಂಟ್ ಇವಾಗ ಯುವಕ ಯುವತಿಯರು ಅದರಲ್ಲಿ ಒಂದು ಭಾಗ ಆದ್ರೆ ಈ ದೇಶ ತುಂಬಾ ಮುಂದೆ ಬರುತ್ತೆ. ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿದು ಮೀಡಿಯಾ ಸೆಲ್ದು ಸ್ಪೋಕ್ಸ್ ಪರ್ಸನ್. ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿದು ಮೀಡಿಯಾ ಸ್ಪೋಕ್ಸ್ ಪರ್ಸನ್. ಈಗ ಎಲೆಕ್ಷನ್ ಕಡೆಯಿಂದ ಸ್ವಲ್ಪ ಕೆಲಸಗಳು ಜಾಸ್ತಿ ಇದೆ ನಮ್ದು. ಸೊ ಸಣ್ಣ ಸಣ್ಣ ವಿಷಯಗಳು ಈ ತರ, ಇವಾಗ ಮೊನ್ನೆ 18 ಲಕ್ಷ ಜನಕ್ಕೆ ವೋಟಿಂಗ್ ಲಿಸ್ಟ್ ಇಂದ ತೆಗೆದಾಕಿದ್ದಾರೆ ಎಲೆಕ್ಷನ್ ಕಮಿಷನ್ ಅವರು, ಯಾಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಆ ವಿಷಯಗಳು ಮಾತಾಡಿದ್ವಿ. ಈ ಲಿಂಗಾಯತ ಧರ್ಮ ಸಪರೇಟ್ ಧರ್ಮ ಆಗಿರೋದು. ಸೊ ಈ ತರ ಸಮಾಜದ, ಇವಾಗ ನಾವೇನು ನ್ಯೂಸ್ ಅಲ್ಲಿ ನೋಡ್ಕೊಳ್ತೀವಿ, ತಿಳ್ಕೊಳ್ತೀವಿ, ಅದ್ರ ಆಗು ಹೋಗುಗಳು, ಅದು ಯಾಕೆ ಈ ಡೆಸಿಷನ್ಸ್ ಬಂದಿದೆ, ಸೊ ಈ ವಿಷಯಗಳು ನಮ್ಗೆ ಅದರಲ್ಲಿ ಇಳಿದಾಗ ಮಾತ್ರ ಗೊತ್ತಾಗೋದು. ಸೊ ಇದೊಂದು ಹೊಸ ಪ್ರಪಂಚ. ಸೊ ಕೊಳಕು ಪ್ರಪಂಚ ಅನ್ನೋದು ತಪ್ಪಾಗುತ್ತೆ, ಯಾಕಂದ್ರೆ ನಮ್ಮ ದೇಶದಲ್ಲಿ ಕೊಳಕಿದ್ರೆ, ನಮ್ಮ ಕಣ್ಣಲ್ಲಿ ಕೊಳಕಿದ್ರೆ ಏನು ಮಾಡೋಕ್ಕಾಗ, ನಾವೇ ಸ್ವಚ್ಛ ಮಾಡಬೇಕು. ಒಂದು ಸ್ಟೋರಿ ಹೇಳ್ತಾ ಇದ್ರು ಒಬ್ರು, ಏನಂದ್ರೆ ಒಂದು ಹೆಂಗಸು ದಿನ ಪಕ್ಕದ ಮನೆಯಲ್ಲಿ ಬಟ್ಟೆ ಒಣಗಿಸ್ತಾ ಇದ್ರು, ಬಿಳಿ ಬಟ್ಟೆ. ಸೊ ಅವಾಗ ಅದನ್ನ ನೋಡಿ ಗಂಡನಿಗೆ ಕರೆದು ಹೇಳ್ತಾ ಇದ್ರಂತೆ, ರೀ ನೋಡ್ರಿ ಆ ಬಟ್ಟೆ ಎಷ್ಟು ಗಲೀಜಾಗಿದೆ, ಅವರು ನೀಟಾಗಿ ಉಗಿಯಲ್ಲ ನಂತರ. ಸೊ ಒಂದಿನ ಮಾಡಿದ್ರು, ಎರಡು ದಿನ ಮಾಡಿದ್ರು, ನಾಲ್ಕನೇ ದಿನ ಆ ಬಟ್ಟೆ ಬಿಳಿಯಾಗಿ ಕಾಣ್ತಾ ಇತ್ತಂತೆ. ಸೊ ಅವ್ರು ಗಂಡನ ಕರೆದು ಹೇಳಿದ್ರಂತೆ, ನೋಡಿ ನೋಡಿ ಇವತ್ತು ಡಿಟರ್ಜೆಂಟ್ ಚೇಂಜ್ ಮಾಡಿರ್ಬೇಕು ಅವ್ರು, ಅದಕ್ಕೆ ಬಟ್ಟೆ ಎಲ್ಲ ಬಿಡಿ. ಅದಕ್ಕೆ ಗಂಡ ಹೇಳ್ತಾರೆ, ಇಲ್ಲ ಅವರು ಡಿಟರ್ಜೆಂಟ್ ಚೇಂಜ್ ಮಾಡಿಲ್ಲ, ನಮ್ಮನೆ ಕಿಟಕಿ ಬಾಗಿಲಿದೆಲ್ಲ ಅದನ್ನ ಒರೆಸಿದ್ದೀನಿ ನಾನು ಇವತ್ತು. ಸೊ ನಾವು ಯಾವುದೇ ಒಂದು ವಿಷಯ ನೋಡುವಾಗ ಅದನ್ನ ಒಳ್ಳೆ ರೀತಿಯಿಂದ ನೋಡಿದ್ರೆ ನಮಗೆ ಒಳ್ಳೇದೇ ಆಗುತ್ತೆ. ಸೊ ಅದೊಂದು ಮೆಸೇಜ್ ಈ ಸಮಾಜದಲ್ಲಿರೋ ಪ್ರತಿಯೊಂದು ಜನ ತಗೊಂಡ್ರೆ, ಸೊ ಎಲ್ಲದರಲ್ಲೂ ಕೊಡ್ತೀವಿ, ಯಾವ್ದ್ರಲ್ಲಿಲ್ಲ ಇವತ್ತು. ಸೊ ನಾವು ಒಂದು ಸಾಮಾಜಿಕ ದೃಷ್ಟಿಯಿಂದ ಸಣ್ಣ ಸಣ್ಣ ಹೆಜ್ಜೆಗಳು ನಾಳೆ ದೊಡ್ಡ ವಿಷಯಗಳಾಗ. ಇಂದಿನ ಯುವಕ ಯುವತಿಯರಿಗೆ ರಾಜಕೀಯ ಪ್ರವೇಶ ಮಾಡೋದಕ್ಕೆ ಶಾಲಿನಿ ಅವರೇ ತಾವು ಪ್ರೇರಣೆ ಆಗಲಿ. ಶಾಲಿನಿ ಅವರೇ, ತಮ್ಮ ಫ್ಯಾಷನ್ ಕ್ಷೇತ್ರ ಸಾಧನೆಗಳ ಗುರುತಿಸಿ ಅಮೆರಿಕಾಗೆ ತಮ್ಮನ್ನ ತೀರ್ಪುಗಾರರಾಗಿ ಆಹ್ವಾನಿಸಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು, ಇದ್ರ ಬಗ್ಗೆ? ರಾಯಲ್ ಇಂಟರ್ನ್ಯಾಷನಲ್ ಮಿಸ್ ಅಂತ ಒಂದು ಪ್ರೆಸ್ಟಿಜಿಯಸ್ ಪ್ಯಾಜೆಂಟ್ ಇದೆ. ಸೊ ಇದು ಯು ಎಸ್ ಫ್ಲಾರಿಡಾ ಒರ್ಲ್ಯಾಂಡೋದಲ್ಲಿ ನಡೀತಾ ಇದೆ. ಇದು ಇದರಲ್ಲಿ 44 ಕಂಟ್ರೀಸ್ ಭಾಗವಹಿಸ್ತಾ ಇದೆ. ಇದರಲ್ಲಿ ನನಗೆ ಅಫೀಷಿಯಲ್ ಜಡ್ಜ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇದೊಂದು ಹೆಮ್ಮೆಯ ವಿಷಯ.
ನನ್ನ ಸಮಾಜ ಸೇವೆ, ನಾನು ಫ್ಯಾಷನ್ ಜಗತ್ತಿನಲ್ಲಿ ಏನೇನು ಪಡೆದಿದ್ದೀನಿ, ಸೊ ಅದನ್ನು ಬಿಟ್ಟು ಒಂದು ಒಂದು ಸ್ತ್ರೀಯಾಗಿ ನನ್ನ 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 ಸ್ವಂತದಾಗಿ ನಾನು ಏನೇನು ಸಾಧನೆ ಮಾಡಿದ್ದೀನಿ ಇದನ್ನೆಲ್ಲ ರೆಕಗ್ನೈಸ್ ಮಾಡಿ ಅವರು ಯೂನಿವರ್ಸಲ್ ಸ್ಟುಡಿಯೋಸ್, ಎಲ್ಲರೂ ಕೇಳಿರ್ತೀರಾ, ಅವರೇ ಕರೆದಿರೋದು ಇದು, ಯೂನಿವರ್ಸಲ್ ಸ್ಟುಡಿಯೋಸ್ ಒಳಗೆ ನಡೀತಾ ಇರೋದು ಇದು ಕಾಂಟೆಸ್ಟ್. ಸೊ ಇದೊಂದು ಹೆಮ್ಮೆಯ ವಿಷಯ, ಇದು ಒಂದು ಇನಿಷಿಯಲ್ ಸ್ಟೇಜ್ ಅಂತ ಹೇಳ್ಬೋದು. ಹೋಗ್ತಾ ಹೋಗ್ತಾ ಇನ್ನೂ ತುಂಬ ಇದೆ ಮಾಡೋದು ಮತ್ತು ಸಾಧಿಸೋದು. ಸೊ ನಾವು ಮತ್ತೆ ಭೇಟಿಯಾಗುವಾಗ ಇನ್ನೂ ದೊಡ್ಡ ಪಟ್ಟಿ ಅಂತ ಬರ್ತೀನಿ. ಖಂಡಿತ. ಈಗ ಶಾನಿಯವರೇ, ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಇವತ್ತು ನಮ್ಮ ವಾಹಿನಿಗೆ ಆಗಮಿಸಿದ್ದೀರಾ. ನಿಮ್ಮ ಈ ಸಂದರ್ಶನ ನೋಡಿ ಕರ್ನಾಟಕದ ಬಹಳ ಜನ ಯುವಕ ಯುವತಿಯರು ಪ್ರೇರಣೆ ಪಡ್ತೀರ. ನಮ್ಮ ವಾಹಿನಿಗೆ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು. ನನ್ನ ತುಂಬ ಸಂತೋಷ ಇದಕ್ಕೆ ಬಂದಿದ್ದೆ, ಯಾಕಂದರೆ ಇವಾಗಿನ ನೀವು ಹೇಳ್ತಾ ಇದ್ರಲ್ಲ, ಇದು ನಾನು ಒಂದು ಹಾಬಿಗೆ ಮಾಡ್ತಾ ಇದ್ದೀನಿ, ಇಲ್ಲಿ ನಾನೇನು ಒಂದು ಕಮರ್ಷಿಯಲ್ ಇಂಟೆನ್ಷನ್ ಇಲ್ಲ, ನೀವು ಆ್ಯಕ್ಚುಲಿ ಹಾಬಿಗೆ ಮಾಡ್ತಾ ಇಲ್ಲ, ಇದು ಒಂದು ರೀತಿ ಸಮಾಜ ಸೇವೆ ಅಂತ ಹೇಳ್ಬೋದು. ಈಗ ನನ್ನಿಂದ ಒಂದು ಎರಡು ಜನ ಸಮಾಜದಲ್ಲಿರೋರು ಪ್ರೇರಣೆ ಆಗಿ, ಇಲ್ಲಿರೋರೇ ಇರ್ಬೋದು ಅಥವಾ ಹೊರಗಡೆ ಇರೋರು, ಒಂದು ಇಬ್ಬರು ಮನ್ಸು ಮಾಡಿ ಒಂದು ನಾಲ್ಕು ಜನಕ್ಕೆ ಹೋಗಿ ಹೆಲ್ಪ್ ಮಾಡಿದರೆ, ಸೊ ನಿಮ್ಮ ಪರ್ಪಸ್ ಏನಿದೆ ಅಲ್ಲ ಅದು ಸರ್ವ್ ಆಗಿದೆ. ಬಟ್ ನನ್ನ ಪರ್ಪಸ್ ಏನಿದೆ ಇನ್ನೂ ತುಂಬ ಇದೆ. ಬಟ್ ತುಂಬ ಸಂತೋಷ ನೀವು ಈ ಇನಿಷಿಯೇಟಿವ್ ತೊಗೊಂಡು, ನೀವು ಎಷ್ಟು ಫಾಲೋ ಅಪ್ ಮಾಡಿ, ಇಷ್ಟು ಇಂಟ್ರೆಸ್ಟ್ ತೊಗೊಂಡು, ಇದೊಂದು ಹಾಬಿ ಅಂತ ಇಟ್ಕೊಳ್ಳದೆ, ಇದು ಆ್ಯಕ್ಚುಲಿ ನೀವು ಹಾಬಿ ಅಂತ ಹೇಳ್ಬಾರ್ದು, ನಿಮ್ಮಲ್ಲಿಂದ ಇದೊಂದು ಸಮಾಜ ಸೇವೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ತುಂಬ ಸಂತೋಷ ನಿಮಗೆ ಮೀಟ್ ಮಾಡಿದ್ದು, ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ವಂದನೆಗಳು. ಥ್ಯಾಂಕ್ ಯು.